ತಂದೆಯ ದೇವರೇ, ಸ್ನಾನ ಹೊಂದಿದಂತಹ ಮಗುವಿಗಾಗಿ ನಾವು ಮತ್ತೊಮ್ಮೆ ಪ್ರಾರ್ಥಿಸುತ್ತೇವೆ. ನಿನಗೆ ಸ್ತೋತ್ರ, ನೀನು ಆ ಮಗುವನ್ನು ಆಶೀರ್ವಿಸಿಕೊಂಡು ಬಂದಿದ್ದಿ. ನಿನ್ನ ಕೃಪೆ ಕೈಗಳು ಆ ಮಗುವನ್ನು ಆಶೀರ್ವದಿಸಿದೆ. ನಿನಗೆ ಸ್ತೋತ್ರ, ನಿನ್ನ ಕೈಗಳಲ್ಲಿ ಸುಭದ್ರವಾಗಿ ಇರುವಂತಹ ಭಾಗ್ಯ ನಮ್ಮದು. ಲೋಕದಲ್ಲಿ ನಿನ್ನ ಕೈಗಳಲ್ಲಿ ಸುರಕ್ಷಿತತೆ ಇದೆ. ನಿನ್ನನ್ನು ಕಾಯುವ ದೇವರು, ಅದಕ್ಕಾಗಿ ಸ್ತೋತ್ರ. ಈಗಲೂ ನಿನ್ನ ಆತನ ಮಾರ್ಗದರ್ಶನವನ್ನು ಅನುಗ್ರಹಿಸು. ನಿನ್ನ ಕೃಪೆಯ ಕೈಗಳು ನಮ್ಮೊಂದಿಗಿರಲಿ. ನಿನ್ನ ಮಹಿಮೆಗಾಗಿ ಈ ಮಗುವನ್ನು ಬೆಳೆಸು, ಮತ್ತು ಅದರ ತಂದೆ ತಾಯಿಗಳು ಅದನ್ನು ಉತ್ತಮವಂತ ರೀತಿಯಲ್ಲಿ ಬೆಳೆಸುವಂತೆ ಜ್ಞಾನ, ವಿವೇಕ, ಬುದ್ಧಿಯನ್ನು, ಸಾಮರ್ಥ್ಯವನ್ನು ಅನುಗ್ರಹಿಸು. ಮಾತ್ರವಲ್ಲ, ಕರ್ತನೇ, ಕುಟುಂಬದ ಸರ್ವರು, ಮುಖ್ಯವಾಗಿ ಸಭೆಯ ಹಿರಿಯರು, ಸಭೆಯ ಸದಸ್ಯರು, ಕರ್ತನೇ ಈ ಮಗುವಿನ ಬಗ್ಗೆ ತೆಗೆದುಕೊಳ್ಳಬೇಕಾದಂಥ ಒಂದು ಯೋಗ್ಯವಾದಂಥ ಆರೈಕೆ, ಕಾಪಾಡುವಿಕೆಯನ್ನು ಕೂಡ ಶಾರೀರಿಕ, ಮಾನಸಿಕ, ಆತ್ಮಿಕ ರಂಗಗಳಲ್ಲಿ ಸಭೆ ಬೆಳೆದು ಬಂದು ಸ್ವಾಮಿ ನಿನ್ನ ಐಕ್ಯತೆಯಲ್ಲಿ, ನಿನ್ನ ಅನ್ಯೂನತೆಯಲ್ಲಿ ಮುಂದೆ ಸಾಗುವಂತೆ ದೃಢೀಕರಣದ ಕಾಲದ ತನಕ ಈ ದೀಕ್ಷಾಸ್ಥಾನದ ಮಾತನ್ನು ಕರ್ತನೆ ತಂದೆ ತಾಯಿಗಳು ಉಳಿಸಿಕೊಳ್ಳುವಂತೆಯೂ ಕೂಡ ನೀನು ಸಹಾಯ ಮಾಡಬೇಕಾಗಿ ನಾವು ಕಾತರರಾಗಿದ್ದೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ದೀನ ಭಾವದಿಂದ ನಾವು ಪ್ರಾರ್ಥಿಸ್ತೇವೆ. ನಿನಗೆ ಸ್ತೋತ್ರವಾಗಲಿ ನಮ್ಮ ತಂದೆ. ಆಮೇನ್. ಕರ್ತನ ಪ್ರಾರ್ಥನೆ ಒಟ್ಟಾಗಿ ಅರಿಕೆ ಮಾಡೋಣ. ಪರಿಶುದ್ಧವೆಂದು ನಮ್ಮ ಅನಿಲದ ಆಹಾರವನ್ನು ಗೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸದಂತೆ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿ ಯಾಕಂದರೆ ರಾಜ್ಯವು ಬಲವು ಮಾಹಿತಿಯು ವಿಶ್ವಾಸದಿಂದ ದೇವಾಚಿರುವ ಅಂದುಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕೃಷ್ಣ ಕೃಪೆಯು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿತ್ಯ ಕಾಲಕ್ಕೆ ನಮ್ಮೆಲ್ಲರ ಸಂಗಡ, ನಿಮ್ಮೆಲ್ಲರ ಸಂಗಡ, ಇಡೀ ಕ್ರೈಸ್ತ ಸಭೆ ಸಂಗಡ, ಮುಖ್ಯವಾಗಿ ಈಗ ತಾನೇ ಪರಿಶುದ್ಧ ದೀಕ್ಷಾಸ್ಥಾನ ಹೊಂದಿದಂಥ ಮಗು ಕ್ರಿಸ್ತಿನ ಸಂಗಡ ಹೋಗ್ತಾ ಬೇಕಾರ.